ಎಲ್ಲರಿಗೂ ನಮಸ್ಕಾರಗಳು. ಡೋಲ್ ಸರಿತಾ ಎ ಕುಕಿಂಗ್ ಆ್ಯಂಡ್ ವ್ಲಾಗ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಿಮ್ಮೆಲ್ಲರ ಸಪೋರ್ಟ್ ಬೇಕು ನನಗೆ. ಇವತ್ತು ನಾನು ಮಂಗಳೂರಿನ ಚಟ್ಟಂಬಡೆ ಅಥವಾ ಬೆಂಗಳೂರಿನ ವಡೆ ಮಾಡೋದು ನಿಮಗೆ ತೋರಿಸ್ಕೊಡ್ತೀನಿ. ಎಲ್ಲರಿಗೆ ಸಾಮಾನ್ಯವಾಗಿ ಗೊತ್ತು, ನಾನು ಮಾಡೋದು ನಿಮಗೆ ತೋರಿಸ್ಕೊಡ್ತೀನಿ. ಇಲ್ಲಿದು ವಡೆ ಸ್ಮೂತಾಗಿ ಆಮೇಲೆ ರೌಂಡ್ ರೌಂಡ್ ಆಗಿರುತ್ತೆ. ನಮಗೆ ಅಲ್ಲಿ ನಾವು ಮಾಡೋದು ಚಟ್ಟಂಬಡೆ ಅಂತೇವೆ, ಅದರಲ್ಲಿ ನಮಗೆ ಬೇಳೆ ಬೇಕು, ಆಮೇಲೆ ಗಟ್ಟಿಯಾಗಿರುತ್ತದೆ. ಮತ್ತು ನಾವು ತೆಂಗಿನೆಣ್ಣೆಯಲ್ಲಿ ಜಾಸ್ತಿ ಮಾಡೋದು ಈ ವಡೆಗಳನ್ನೆಲ್ಲ, ಹಾಗಾಗಿ ಅಲ್ಲಿಗೆ ಇಲ್ಲಿಗೆ ಸ್ವಲ್ಪ ವ್ಯತ್ಯಾಸ ಇದೆ. ನಾನು ಈಗ ಅಲ್ಲಿದ್ದು ಇಲ್ಲಿದ್ದು ಎರಡನ್ನು ಮಿಕ್ಸ್ ಮಾಡಿದ್ದೀನಿ. ಅಲ್ಲಿ ನಮ್ಮ ಕಡೆ ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ತಾ ಇರಲಿಲ್ಲ, ಇವಾಗ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಕರಿಬೇವೆಲ್ಲ ಹಾಕಿದೆ. ನಾನು ಅದನ್ನು 5 ಗಂಟೆ ನೆನೆ ಹಾಕಿ ಚೆನ್ನಾಗಿ ತೊಳೆದು ಸೋಸಿಟ್ಟಿದ್ದೀನಿ. ಇಲ್ಲಿ ಈರುಳ್ಳಿ, ಹಸಿಮೆಣಸಿನಕಾಯಿ, ಆಮೇಲೆ ಕರಿಬೇವು, ಕೊತ್ತಂಬರಿ, ಶುಂಠಿ ಇಷ್ಟು ತಗೊಂಡಿದ್ದೇನೆ. ಅದೆಲ್ಲ ಇಲ್ಲಿ ಬಂದು ಕಲ್ತಿರೋದು. ನಾವು ಹಸಿಮೆಣಸಿನಕಾಯಿ ಶುಂಠಿ ಮಾತ್ರ ಅಲ್ಲಿ ಊರಲ್ಲಿ ಹಾಕ್ತಾ ಇದ್ದಿದ್ದು ಮಾತ್ರ. ಎಣ್ಣೆ ತಿಂಡಿ ನಾವು ಬಹಳ ಅಪರೂಪ ಮಾಡೋದು. ಇವಾಗ ನೀರೆಲ್ಲ ಸೋಸಿಟ್ಟು ಇದನ್ನು ಹಾಗೆ ಒಂದು 3 ರೌಂಡ್ ಬರಿಸ್ತೀನಿ. ಯಾಕಂದರೆ ನಮ್ಮ ಚಟ್ಟಂಬಡೆಯಲ್ಲಿ ಮದ್ದೂರು ವಡೆ ಥರ ಇರುತ್ತದೆ, ಅದರಲ್ಲಿ ನಮಗೆ ಬೇಳೆ ಬೇಕು. ಬೇಳೆ ಇದ್ರೇ ನಮಗೆ ಚೆನ್ನಾಗಿರುತ್ತೆ. ಈ ಕಡೆ ಜಾಸ್ತಿ ಬೇಳೆ ಇರೋದಿಲ್ಲ, ಸ್ವಲ್ಪ ನುಣ್ಣಗೆ ರುಬ್ತಾರೆ ಅನಿಸುತ್ತೆ. ನಾನು ಮದುವೆಗೆಲ್ಲ ಹೋದಾಗ ತಿಂದಿದ್ದೀನಿ. ಈಗ ರುಚಿಗೆ ತಕ್ಕ ಉಪ್ಪು ಹಾಕಿ ನಾನು ಇದನ್ನೊಂದು 3 ರೌಂಡ್ ಬರೆಸ್ತೀನಿ. ನೀರೆಲ್ಲ ಸೋಸಿ ತೆಗೆದಿದ್ದೇನೆ. ನೀರಿದ್ದರೆ ಅದು ನಾವೇನೇ ಮಾಡಿದರೆ ಎಣ್ಣೆ ನಾವು ಮಾಡಿದ ತಿಂಡಿ ಚೆನ್ನಾಗಿ ಎಣ್ಣೆ ಇರ್ಕೊಳ್ಳುತ್ತೆ, ಹಾಗಾಗಿ ನೀರಿಲ್ಲದಂತೆ ನೋಡಿಕೊಳ್ಬೇಕು. ಇವಾಗ ರುಬ್ಬಿದ್ದಾಯಿತು. ಇವಾಗ ನಮ್ಮ ಹಸಿಮೆಣಸಿನ್ಕಾಯಿ ಶುಂಠಿ ಇದೆಲ್ಲ ಕಟ್ ಮಾಡಿ ಇಟ್ಟಿದ್ದೆನಲ್ಲ, ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡೋಣ. ಒಂದೊಂದು ಊರಲ್ಲಿ ಒಂದೊಂದು ತಿಂಡಿ ಸ್ವಲ್ಪ ವ್ಯತ್ಯಾಸ ಆಗಿರುತ್ತೆ, ಆಮೇಲೆ ಬೇರೆ ಬೇರೆ ಶಬ್ದಗಳಲ್ಲಿ ಅದಕ್ಕೆ ನಾವು ಹೆಸರಿಡ್ತೀವಿ. ಹೇಳಲ್ವ ಒಂದು ಹಾಡೇ ಇಲ್ವ, ನಮ್ಮ ಕಡೆ ಸಾಂಬಾರು ಅಂದರೆ ನಿಮ್ಮ ಕಡೆ ಹ್ಞೂ 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 ಹ್ಞೂ. ಅದೇ ಥರ ಒಂದೊಂದು ಊರಲ್ಲಿ ಒಂದೊಂದು ಕನ್ನಡನೇ ಆದರೆ ಬೇರೆ ಬೇರೆ ವ್ಯತ್ಯಸ್ತವಾದ ಕನ್ನಡ, ಆಮೇಲೆ ವ್ಯತ್ಯಸ್ತವಾದ ತಿಂಡಿಗಳು. ಇದೇ ನಮ್ಮ ಭಾರತದ ಒಂದು ಸಂಸ್ಕೃತಿ ಅಲ್ವಾ, ಚೆನ್ನಾಗಿರುತ್ತೆ. ಎಲ್ಲ ಕಡೆ ಒಂದೇ ಆದರೆ ಅದು ಚೆನ್ನಾಗಿರೋದಿಲ್ಲ. ಇವಾಗ ನಾನು ನೋಡಿ ಒಂದು ಇದನ್ನೆಲ್ಲ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಹಾಗೆ ಇಟ್ಟೆ. ಏನೇ ಅದು ಯಾವುದೇ ಒಂದು ನಾವು ತಿಂಡಿ ಮಾಡಬೇಕಂದ್ರೆ ಅದು ಮಿಕ್ಸ್ ಮಾಡಿದಮೇಲೆ 10 ನಿಮಿಷ ಎಲ್ಲ ಇಡಬೇಕಾಗೆ. ಇವಾಗ ತೆಂಗಿನ ಎಣ್ಣೆಯನ್ನು ನಾನು ಬಿಸಿ ಮಾಡಲಿಕ್ಕೆ ಇಡ್ತಾ ಇದ್ದೀನಿ. ತೆಂಗಿನೆಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ನಮ್ಮ ಚಟ್ಟಂಬಡೆಯನ್ನು ಹಾಕೋಣ. ನೀವು ಸ್ವಲ್ಪ ರೌಂಡ್ ರೌಂಡಾಗಿ ಈ ಕಡೆ ಎಲ್ಲ ಮಾಡ್ತಾರೆ, ನಾವಲ್ಲಿ ಚಟ್ಟ ಚಟ್ಟಾಗಿ ಮಾಡ್ತೀವಿ. ಅದರಲ್ಲಿ ಬೇಳೆ ಜಾಸ್ತಿ ಇರುತ್ತೆ ನೋಡಿ, ಬೇಳೆ ಅದು ಚೆನ್ನಾಗಿ ಕರುಮ್ ಕುರುಮ್ ಕರುಮ್ ಕುರುಮ್ ಆಗ್ತದೆ, ಆ ಥರ ಆಗುತ್ತೆ ತಿನ್ನುವಾಗ. ಇಲ್ಲಿ ಎಣ್ಣೆ ತಿಂಡಿ ಮಾಡಿದರೆ ಯಾರೂ ತಿನ್ನಲ್ಲ, ಹಾಗಾಗಿ ನಾನೊಂದು 5 ಮಾಡಿದೆ. ನನಗೆ ನಿನ್ನೆಯಿಂದ ಏನೋ ಭಯಕ್ಕೆ ಶುರುವಾಗಿದೆ ತಿನ್ನಬೇಕು ತಿನ್ನಬೇಕು ಅಂತ, ಹಾಗಾಗಿ ನಾನು ಒಂದು 5 ಮಾಡಿದೆ. ಉಳಿದ ಸ್ವಲ್ಪ ಹಿಟ್ಟನ್ನು ಫ್ರಿಡ್ಜಲ್ಲಿಟ್ಟೆ ತಿನ್ನದವರಿಗೆ ಮಾಡಿಕೊಡೋದಕ್ಕೆ. ಯಾಕಂದರೆ ಎಣ್ಣೆ ತಿಂಡಿ ಎಲ್ಲರಿಗೂ ಸ್ವಲ್ಪ ಇಲ್ಲಿ ದೂರ, ಮೀನು ಫ್ರೈ ಒಂದು ಎಣ್ಣೆಯಲ್ಲಿ ಮಾಡಿ ತಿಂತಾರೆ. ಹಾಗೆ ನಾನಿದೆಲ್ಲ ಎಣ್ಣೆದು ಚಟ್ಟಂಬಡೆ ಈ ಥರ ಎಲ್ಲ ಮಾಡೋದು ಬಹಳ ಅಪರೂಪ ಅಂದರೆ ಬಹಳ ಅಪರೂಪ. ನನಗೆ ಉದ್ದಿನ ವಡೆ ಇಷ್ಟ. ನಾನು ಮೊದಲೇ ಯಾವತ್ತೋ ಒಂದು ಸಲ ಮಾಡ್ತಾಯಿದ್ದೆ, ಅದನ್ನು ನಾನು ತಮ್ಮ ಹೋದ್ಮೇಲೆ ಅದನ್ನು ಮಾಡೋದು ಬಿಟ್ಟಿದ್ದೀನಿ. ಅವನಿಗೆ ತುಂಬ ಇಷ್ಟ ಅವನಿಗೆ ಉದ್ದಿನ ವಡೆ. ನನಗೆ ಅದನ್ನು ಮಾಡಿ ತಿನ್ನಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಅವನು ನೆನಪಾಗುತ್ತೆ, ಅವನಿಗೆ ತುಂಬ ಇಷ್ಟ. ಅವನು ಹೇಳ್ತಾನೂ ಇದ್ದ, ಅವನು ಹುಷಾರಿಲ್ಲ, ಅವನಿಗೆ ಉದ್ದಿ ಹುಷಾರಾದ ಕೂಡಲೇ ಉದ್ದಿನ ವಡೆ ತಿನ್ನಬೇಕು ಅಂತ. ಅದನ್ನು ನೆನೆಸಿದರೆ ಯಾಕೆ ಜೀವನ ಯಾಕೆ ಅಂತ ಅನ್ನಿಸ್ತಾ ಇದೆ. ಈಗ ನೋಡಿ ನಮ್ಮ ಚಟ್ಟಂಬಡೆ ಆಗ್ತಾ ಇದೆ. ಚಟ್ಟಂಬಡೆ ಅಥವಾ ನೀವೇನು ವಡೆ ಏನು ಬೇಕಾದರೂ ಹೆಸರಿಡ್ಬೋದಲ್ವಾ. ಸ್ವಲ್ಪ ಇದಕ್ಕೆ ಖಾರ ಎಲ್ಲ ಹಾಕಿದರೆ ಊಟಕ್ಕೂ ಚೆನ್ನಾಗಿರುತ್ತೆ. ನಾನು ಹಸಿಮೆಣಸಿನಕಾಯಿ ಇದು ಖಾರದಲ್ಲೇ ಸರಿ ಮಾಡಿದೆ ಇವತ್ತು. ನಮ್ಮ ಚಟ್ಟಂಬಡೆಯನ್ನು ನೀವೆಲ್ಲರೂ ಮನೆಯಲ್ಲಿ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಬೇಕಂದರೆ ಒಂಚೂರು ಒಣಗಿದ ಮೆಣಸಿನ ಪುಡಿ ಹಾಕಿ ಅಥವಾ ಸ್ವಲ್ಪ ಪೆಪ್ಪರ್ ಪುಡಿ ಬೇಕಂದರೂ ಹಾಕ್ಬೋದು. ನಾನು ಅದೆಲ್ಲ ಹಾಕಿಲ್ಲ. ನಾನು ಶುಂಠಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ಆಮೇಲೆ ಈರುಳ್ಳಿ ಹಾಕಿದೆ. ಗರಿ ಗರಿ ವಡೆ ಅಥವಾ ಗರಿ ಗರಿ ಚಟ್ಟಂಬಡೆ ರೆಡಿ. ಎಲ್ಲರೂ ಬನ್ನಿ ಮನೆಯಲ್ಲಿ ಚಟ್ಟಂಬಡೆ ತಿಂದು ಹೋಗಿ. ಹಾಗೆ ನನ್ನ ಚಾನಲ್ಗೆ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ, ಸ್ವಲ್ಪ ಸಪೋರ್ಟ್ ಮಾಡಿ, ಒಂದು 10 ರೂಪಾಯಿ ಬರುವ ಹಾಗೆ ಮಾಡಿ. ಯಾಕೆ ನನಗೆ ತುಂಬ ದುಡ್ಡಿನ ಅವಶ್ಯಕತೆ ಇದೆ.
ದೊಡ್ಡ ಮನೆಯಲ್ಲಿ ಇದ್ದೀನಿ ಅಂದರೆ ಇದು ನನ್ನ ಮನೆ ಅಲ್ಲ, ಇದು ನನ್ನ ಮನೆ. ಆದರೆ ನನಗೆ ಇಷ್ಟೆಲ್ಲ ಯೂಟ್ಯೂಬ್ ಜೊತೆ ಒದ್ದಾಡಬೇಕಾದ ಅಗತ್ಯ ಇರಲಿಲ್ಲ. ನನ್ನದಂತ ಏನು ಸಂಪಾದನೆ ಬೇಕಲ್ವಾ, ಅದು ಯಾವುದಿಲ್ಲ ನನ್ನ ಹತ್ರ. ಮುಂದೆ ಸಂಪಾದನೆ ಮಾಡಲಿಕ್ಕೆ ಕಾಲಿಟ್ಟಿದ್ದೀನಿ, ನೋಡುವ. ಆದರೆ ಆಗುತ್ತೆ, ಆಗಿಲ್ಲ ಅಂದರೆ ಏನು ಮಾಡಲಿಕ್ಕಾಗುತ್ತೆ? ನಾವು ಏನೇ ಕಷ್ಟಪಟ್ಟರು ಅದೃಷ್ಟ ಜೊತೆಗಿರಬೇಕು. ಟಾಟಾ.